ಸದ್ಯದ ಚಿತ್ರಣ ಹೇಗಿದೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ. ಇವತ್ತು ಮತದಾರ ಪ್ರಭು ಬಂಗಾರಪೇಟೆಯ ವಿಧಾನಸಭಾ ಕ್ಷೇತ್ರದ ಮತದಾರರು ಸದ್ಯಕ್ಕೆ ಯಾವ ರೀತಿ ಒಲವನ್ನ ಯಾವ ರೀತಿ ಆಶೀರ್ವಾದವನ್ನ ವ್ಯಕ್ತಪಡಿಸಿದ್ದಾರೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಗೆ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 11803 ಬಂಗಾರಪೇಟೆ ಮತದಾರರಿಂದ ಅದರಲ್ಲಿ 10893 ಪುರುಷ ಮತದಾರರು 910 ಮಹಿಳಾ ಮತದಾರರು ಇನ್ನಿತರ ಅಭ್ಯರ್ಥಿಗಳ ಪರ ಬಂದಿರುವಂತ ಮತಗಳ ಸಂಖ್ಯೆ 120 ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪರ ಬಂದಂತ ಮತಗಳು 2154 ಬಿಜೆಪಿ ಗೆ ಪುರುಷ ಮತದಾರರ ಮತ 2035 ಮಹಿಳೆಯರ ಒಟ್ಟು ಮತ 119 ಜಾತ್ಯತೀತ ಜನತಾ ದಳಕ್ಕೆ ಮತದಾರರು ಹಾಕಿರುವ ಮತಗಳು 5343 ಜೆಡಿಎಸ್ ಗೆ ಪುರುಷ ಮತದಾರರ ಮತ 4891 452 ಮಹಿಳಾ ಮತಗಳು ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆ ಆಗಿರುವ ಮತಗಳು 4186 ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇನ್ನು ಕಾಂಗ್ರೆಸ್ ಗೆ ಪುರುಷರ ವೋಟ್ಸ್ 3855 ಮಹಿಳಾ ವೋಟ್ಸ್ 331 ಬಂಗಾರಪೇಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡಾ 36ರಷ್ಟು ಮತಗಳು ದಾಖಲಾಗಿದ್ರೆ ಭಾರತೀಯ ಜನತಾ ಪಕ್ಷದ ಪರ 50% ಆಫ್ ಕಾಂಗ್ರೆಸ್ ಅನ್ನಬಹುದು 18% ಮತಗಳು ಚಲಾವಣೆ ಆಗಿದ್ದಾವೆ ಜಾತ್ಯತೀತ ಜನತಾ ದಳ ಪಕ್ಷದ ಪರ ಶೇಕಡಾ 45ರಷ್ಟು ಮತಗಳು ದಾಖಲಾಗಿದ್ದಾವೆ ಬಂಗಾರಪೇಟೆಯಲ್ಲಿ ಇತರೆ ಅಭ್ಯರ್ಥಿಗಳ ಪರ ಶೇಕಡಾ 1ರಷ್ಟು ಮತ ಚಲಾವಣೆಗೊಂಡಿದೆ ಕಾಂಗ್ರೆಸ್ ವಿರುದ್ಧ 1157 ಮತಗಳ ಅಂತರದಿಂದ ಜೆಡಿಎಸ್ ತನ್ನ ಮುನ್ನಡೆಯನ್ನ ಇಲ್ಲಿ ಕಾಯ್ದುಕೊಂಡಿದೆ ಇದು ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನ ಸದ್ಯದ ಫಲಿತಾಂಶ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇಂದಿನ ಮೊದಲ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗಿದೆ ಬಂಗಾರಪೇಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಕೆಎಂ ನಾರಾಯಣ ಸ್ವಾಮಿಗೆ ಮತದಾರರು ಖಂಡಿತವಾಗ್ಲೂ ಈ ಮೂಲಕ ಶಾಕ್ ಕೊಟ್ಟಿದ್ದಾರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈ ಬಾರಿ ಬಂಗಾರಪೇಟೆ ಅಸೆಂಬ್ಲಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಹವಾ ಅನ್ನುವ ರೀತಿಯಲ್ಲಿ ಸದ್ಯದ ವಾತಾವರಣ ಟ್ರೆಂಡ್ ಕ್ರಿಯೇಟ್ ಆಗಿದೆ ಬಂಗಾರಪೇಟೆ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಜೆಡಿಎಸ್ ತನ್ನ ಮುನ್ನಡೆಯನ್ನ ಕಾಯ್ದುಕೊಳ್ಳುವ ಮೂಲಕ ಎದುರಾಳಿ ಪಕ್ಷಗಳಿಗೆ ಸೆಡ್ ಹೊಡೆದಿದೆ ಕೆಎಂ ನಾರಾಯಣ ಸ್ವಾಮಿ ಕಾಂಗ್ರೆಸ್ ಪಕ್ಷದಿಂದ ಮತ್ತೊಮ್ಮೆ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಜಾತ್ಯತೀತ ಜನತಾ ದಳ ಪಕ್ಷದಿಂದ ಮಲ್ಲೇಶ್ ಬಾಬುಗೆ ಈಗಾಗಲೇ ಟಿಕೆಟ್ ಘೋಷಣೆಯಾಗಿದೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ಗಾಗಿ ಮೂವರ ನಡುವೆ ಪ್ರಬಲ ಪೈಪೋಟಿ ಏರ್ಪಟ್ಟಿದೆ ತಂದೆ ಬಿಪಿ ವೆಂಕಟಮುನಿಯಪ್ಪ ಪುತ್ರ ಬಿವಿ ಮಹೇಶ್ ಎಂ ನಾರಾಯಣ ಸ್ವಾಮಿ ಇಲ್ಲಿ ಟಿಕೆಟ್ಗಾಗಿ ಫೈಟ್ ನಡೆಸಿದ್ದಾರೆ ಇದು ಬಂಗಾರಪೇಟೆ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಅಲೆ ಪ್ರೆಸೆಂಟ್ ಟ್ರೆಂಡ್ ಬಿಜೆಪಿ 18% ಕಾಂಗ್ರೆಸ್ 36% ಜೆಡಿಎಸ್ 45% ಇನ್ನಿತರೆ ಪಕ್ಷೇತರ ಅಭ್ಯರ್ಥಿಗಳು 1% ಮತಗಳನ್ನು ಪಡೆಯುವ ಮೂಲಕ ಮತದಾರನ ಒಂದು ನಾಡಿ ಮಿಡಿತ ಹೇಗಿದೆ ಅನ್ನೋದನ್ನು ಪವರ್ ಟಿವಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬಹುದು ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ